ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ರಸಪ್ರಶ್ನೆ ಸಂಚಿಕೆ 224ಕ್ಕೆ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ ನಾವು ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಎಸ್ ಡಿ ಎ ಮತ್ತು ಎಫ್ ಡಿ ಎಗೆ ಸಂಬಂಧಿಸಿದಂತೆ ಸಾಮಾನ್ಯ ಕನ್ನಡ ಈ ಒಂದು ವಿಚಾರದಲ್ಲಿ ಪ್ರಮುಖ ಪ್ರಶ್ನೋತ್ತರಗಳನ್ನು, ಅದರಲ್ಲೂ ಕೂಡ ಕವಿಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ನೋಡೋಣ. ಹಾಗಾದರೆ ಬನ್ನಿ, ಮೊದಲೇ ಪ್ರಶ್ನೆ. ಕವಿಶಿಷ್ಯ ಎಂಬ ಕಾವ್ಯನಾಮದಿಂದ ಪ್ರಖ್ಯಾತನಾದಂತಹ ಕವಿ ಯಾರು? ಆಪ್ಷನ್ ಎ ಶ್ರೀನಿವಾಸ, ಬಿ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಸಿ ಪಂಜೆ ಮಂಗೇಶರಾಯರು, ಡಿ ಬೆಳ್ಳಾವೆ ವೆಂಕಟನಾರಾಯಣಪ್ಪ. ಹಾಗಾದರೆ ನಿಮ್ಮ ಉತ್ತರ ಯಾವುದು? 5 ಸೆಕೆಂಡ್ಗಳ ಕಾಲ ಅವಕಾಶವನ್ನು ನೀಡ್ತೀನಿ ಸ್ನೇಹಿತರೆ, ಇಲ್ಲಿ ನಿಮ್ಮ ಉತ್ತರವನ್ನು ಗೆಸ್ ಮಾಡಿ. ಸ್ನೇಹಿತರಲ್ಲಿ ಸರಿಯಾದ ಉತ್ತರ, ಕವಿಶಿಷ್ಯ ಎನ್ನುವಂಥ ಕಾವ್ಯನಾಮದಿಂದ ಪ್ರಖ್ಯಾತಿಯನ್ನು ಪಡ್ಕೊಂಡಂಥವರು ಅದು ಪಂಜೆ ಮಂಗೇಶ್ರಾಯರಾಗಿರ್ತಾರೆ. ಮಕ್ಕಳ ಸಾಹಿತ್ಯದ ಪಿತಾಮಹರ ಅಂತ ಕರೆಸ್ಕೊಂಡಿದ್ದಾರೆ ಇವರು. ಇನ್ನು ಸಣ್ಣ ಕತೆ, ಕಥನ, ಕವನ, ಹರಟೆ ಮುಂತಾದ ಕ್ಷೇತ್ರಗಳಲ್ಲಿಯೂ ಕೂಡ ಸಾಹಿತ್ಯ ಕೃಷಿಯನ್ನು ಮಾಡಿದಂಥವರು ಪಂಜೆ ಮಂಗೇಶ್ರಾಯರು. 2ನೇ ಪ್ರಶ್ನೆ. ಡ್ಯಾಶ್ ಇವರು ಕರ್ನಾಟಕ ರತ್ನ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಆಯ್ಕೆಗಳಲ್ಲಿ ನೋಡಬಹುದು ಡಾಕ್ಟರ್ ಕೆ ವಿ ಪುಟ್ಟಪ್ಪ, ಪಿ ಲಂಕೇಶ್, ದೇವನೂರು ಮಹಾದೇವ, ಬಿ ಸಿ ರಾಮಚಂದ್ರ ಶರ್ಮ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಗಿರ್ತದೆ, ಕುವೆಂಪು ಅವರು. ಕುವೆಂಪು ಅವರು ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಇದು ಕರ್ನಾಟಕದ ಅತ್ಯುನ್ನತ ಒಂದು ನಾಗರಿಕ ಪ್ರಶಸ್ತಿ ಆಗಿರ್ತದೆ. ಈ ಪ್ರಶಸ್ತಿಯನ್ನು ಯಾವುದೇ ಕ್ಷೇತ್ರದಲ್ಲಿ ಅಸಾಧಾರಣ ಕೊಡುಗೆಯನ್ನು ನೀಡಿದಂತಹ ವ್ಯಕ್ತಿಗಳಿಗೆ ನೀಡಲಾಗ್ತದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಡ್ಯಾಶ್ ಸಾಧನೆಗಾಗಿ ಡಾಕ್ಟರ್ ಗಿರೀಶ್ ಕಾರ್ನಾಡ್ ಅವರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿತ್ತು ಅಂತಕ್ಕಂಥದ್ದು. ಆಪ್ಷನ್ ಎ ಕಾದಂಬರಿ ಸಾಹಿತ್ಯ, ಬಿ ಮಕ್ಕಳ ಸಾಹಿತ್ಯ, ಸಿ ಹಾಸ್ಯ ಸಾಹಿತ್ಯ, ಡಿ ನಾಟಕ ಸಾಹಿತ್ಯ. ಇಲ್ಲಿ ಸರಿಯಾದ ಉತ್ತರ ಯಾವುದು? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಆಗಿರುತ್ತೆ, ನಾಟಕ ಸಾಹಿತ್ಯ ಎಂತಕ್ಕಂಥದ್ದು. 1998ರಲ್ಲಿ ಇವರಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಇವರ ಪ್ರಮುಖ ನಾಟಕಗಳು ಅಂತಂದರೆ ಯಯಾತಿ, ತುಗಲಕ್, ಹಯವದನ, ಮಾನಿಷಾದ, ಹಿಟ್ಟಿನ ಹುಂಜ ಎಂತಕ್ಕಂಥವು. ನಂತರದ ಪ್ರಶ್ನೆ, ಮೋಡಣ್ಣನ ತಮ್ಮ ಇದು ಡ್ಯಾಶ್ ರವರ ಮಕ್ಕಳ ನಾಟಕವಾಗಿದೆ, ಹಾಗಾದರೆ ಯಾರ್ದು? ಆಪ್ಷನ್ ಎ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಬಿ ಪೂರ್ಣಚಂದ್ರ ತೇಜಸ್ವಿ, ಸಿ ಕೀರಂ ನಾಗರಾಜ್, ಡಿ ಕುವೆಂಪು ಅವರು. ಮೋಡಣ್ಣನ ತಮ್ಮ ಇದು ಯಾರ ನಾಟಕ, ಯಾರ ಬರೆದಿರುವಂಥ ಮಕ್ಕಳ ನಾಟಕ ಅಂತಂದರೆ ಅದು ಕುವೆಂಪುರು ಬರೆದಿರುವಂಥ ಮಕ್ಕಳ ನಾಟಕವಾಗಿದೆ ಸ್ನೇಹಿತರೆ. ಶಿಶು ಸಾಹಿತ್ಯಕ್ಕೆ ಸಂಬಂಧಿಸಿದಂತೆ ಕೂಡ ಇವರು ಕೆಲವು ಕೃತಿಗಳನ್ನು ಬರೆದಿದ್ದಾರೆ. ಅದರಲ್ಲಿ ಅಮ್ಮನನ್ನ ಕತೆ ಅಂತಕ್ಕಂಥದ್ದು, ಮೋಡಣ್ಣನ ತಮ್ಮ ಅನ್ನುವಂಥದ್ದು ಒಂದು ನಾಟಕವಾಗಿದೆ, ಹಾಳೂರು, ಬೊಮ್ಮನಹಳ್ಳಿಯ ಕಿಂದರ ಜೋಗಿ, ನನ್ನ ಗೋಪಾಲ, ಇವೆಲ್ಲವುಗಳು ಕೂಡ ಕುವೆಂಪು ಅವರ ಪ್ರಮುಖ ಕೃತಿಗಳಾಗಿದ್ದಾವೆ. ಶರಪಂಜರ ಇದು ಡ್ಯಾಶ್ ರವರ ಕಾದಂಬರಿಯಾಗಿದೆ, ಯಾರ್ದು? ಆಪ್ಷನ್ ಎ ವೈದೇಹಿ, ಬಿ ತ್ರಿವೇಣಿ, ಸಿ ಎಚ್ ಎಲ್ ಪುಷ್ಪ, ಡಿ ಸಾರಾ ಅಬೂಬಕ್ಕರ್. ಸೊ ನಿಮ್ಮ ಉತ್ತರ ಯಾವುದಿಲ್ಲಿ? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ತ್ರಿವೇಣಿ ಅಂತಕ್ಕಂಥವರು. ಶರಪಂಜರ ಇದು ಅವರ ಒಂದು ಮನಃಶಾಸ್ತ್ರೀಯ ಕಾದಂಬರಿಯಾಗಿದೆ. ಇವರ ಮೊದಲ ಕಾದಂಬರಿ ಅಪಸ್ವರ ಅಂತಕ್ಕಂಥದ್ದು. ಆಮೇಲೆ ಮುಚ್ಚಿದ ಬಾಗಿಲು, ಶರಪಂಜರ, ದೂರದ ಬೆಟ್ಟ, ಬೆಕ್ಕಿನ ಕಣ್ಣು, ಇವು ಅವರ ಮನಃಶಾಸ್ತ್ರೀಯ ಕಾದಂಬರಿಗಳು ಅಂತ ಹೇಳಲಾಗ್ತದೆ. ಇನ್ನು ಹೂ ಹಣ್ಣು, ಅಪಜಯ, ಸೋತು ಗೆದ್ದವಳು, ಕೀಲುಗೊಂಬೆ, ಮೊದಲ ಹೆಜ್ಜೆ, ಕಂಕಣ, ನಂತರದಲ್ಲಿ ಮುಕ್ತಿ, ಬೆಳ್ಳಿ ಮೋಡ, ಹಣ್ಣಲೆ ಚಿಗುರಿದಾಗ, ಅವಳ ಮನೆ, ಮೊದಲ ಹೆಜ್ಜೆ, ಇವೆಲ್ಲವುಗಳು ಕೂಡ ತ್ರಿವೇಣಿಯವರ ಸಾಮಾಜಿಕ ಕಾದಂಬರಿಗಳಾಗಿದ್ದಾವೆ. 11ನೇ ಅವತಾರ ಈ ಒಂದು ನಾಟಕವನ್ನು ಬರೆದವರು ಯಾರು? ಆಪ್ಷನ್ ಎ ಅನ ಕೃಷ್ಣರಾಯರು, ಬಿ ಜಿ ಪಿ ರಾಜರತ್ನಂ ಅವರು, ಸಿ ಬೀಚಿ, ಇನ್ನು ಡಿ ಈ ಮೇಲಿನ ಯಾರು ಅಲ್ಲ. ಹಾಗಾದರೆ ಇಲ್ಲಿ ನಿಮ್ಮ ಉತ್ತರ ಯಾವುದು ಸ್ನೇಹಿತರೆ? ಸ್ನೇಹಿತರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಆಗಿರುತ್ತೆ, ಬೀಚಿ ಅವರು ಈ ಒಂದು ಕೃತಿಯನ್ನು ಬರೆದಿದ್ದಾರೆ, ನಾಟಕವನ್ನು, 11ನೇ ಅವತಾರ ಎಂತಕ್ಕಂಥದ್ದು. ಇವರ ಪೂರ್ಣ ಹೆಸರು ರಾಯಸಂ ಭೀಮಸೇನ್ ರಾವ್ ಎಂತಕ್ಕಂಥದ್ದು. ಬೀಚಿ ಅಂತೆ ಇವರ ಒಂದು ನಾಮವಾಗಿರ್ತದೆ, ರಾಯಸಂ ಭೀಮಸೇನ್ ರಾವ್ ಪೂರ್ಣ ಹೆಸರಾಗಿರ್ತದೆ.
ನಂತರದ ಪ್ರಶ್ನೆ ಸ್ನೇಹಿತರೆ, ಭೀಮಕವಿಯು ಬರೆದಂತಹ ಬಸವ ಪುರಾಣ ಈ ಕೆಳಗಿನ ಯಾವ ಷಟ್ಪದಿಯಲ್ಲಿದೆ? ಆಪ್ಷನ್ ಎ ಭಾಮಿನಿ ಷಟ್ಪದಿ, ಬಿ ವಾರ್ಧಕ ಷಟ್ಪದಿ, ಸಿ ಶರ ಷಟ್ಪದಿ, ಡಿ ಉದ್ದಂಡ ಷಟ್ಪದಿ. ಹಾಗಾದರೆ ಇಲ್ಲಿ ನಿಮ್ಮ ಉತ್ತರ ಯಾವುದು? ಸ್ನೇಹಿತರೆ, ಇಲ್ಲಿ ಭೀಮಕವಿಯು ಬರೆದಂತಹ ಬಸವ ಪುರಾಣ ಅದಿರೋದು ಭಾಮಿನಿ ಷಟ್ಪದಿಯಲ್ಲಿ. ಆಪ್ಷನ್ ಎ ಸರಿಯಾದ ಉತ್ತರ. ಅದಲ್ಲದೆ ಭಾಮಿನಿ ಷಟ್ಪದಿಯಲ್ಲಿ ನಾವು ಗದುಗಿನ ಭಾರತ, ಪ್ರಭುಲಿಂಗ ಲೀಲೆ ಇವೆರಡನ್ನು ಕೂಡ ನೋಡ್ಬೋದಾಗಿರ್ತದೆ. ನಂತರದ ಪ್ರಶ್ನೆ, ಕನ್ನಡ ಛಂದಸ್ಸಿನ ತಾಯಿ ಬೇರು ಎಂದು ಈ ಕೆಳಗಿನ ಯಾವುದನ್ನು ಕರೆಯುತ್ತಾರೆ? ಎ ಕಂದಪದ್ಯ, ಬಿ ತ್ರಿಪದಿ, ಸಿ ಷಟ್ಪದಿ, ಡಿ ಈ ಮೇಲಿನ ಯಾವುದು ಅಲ್ಲ. ಸ್ನೇಹಿತರಲ್ಲಿ ಸರಿಯಾದ ಉತ್ತರ ತ್ರಿಪದಿಯನ್ನು ಕರೆಯಲಾಗ್ತದೆ. ತ್ರಿಪದಿ ಈ ಒಂದು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಇದನ್ನು ಕರೆಯಲಾಗ್ತದೆ. ತ್ರಿಪದಿ ಬಗ್ಗೆ ಬೇರೆ ಬೇರೆ ಕವಿಗಳು ತಮ್ಮ ಅಭಿಪ್ರಾಯವನ್ನು ಮಂಡಿಸಿರುವಂಥದ್ದು. ಬೇಂದ್ರೆಯವರು ಈ ಒಂದು ತ್ರಿಪದಿಯನ್ನು ಕನ್ನಡ ವೃತ್ತಗಳ ಗಾಯತ್ರಿ ಅಂತೂ ಕರೆದಿದ್ದಾರೆ. ಡಿ ಎಸ್ ಕರ್ಕಿಯವರು ಕನ್ನಡ ಛಂದಸ್ಸಿನ ಗಂಗೋತ್ರಿ ಎಂದು ಕರೆದರೆ, ಬಿ ಎಂ ಶ್ರೀಕಂಠಯ್ಯನವರು ಜಾನಪದ ಜಾಹ್ನವಿ ಅನ್ನುವಂಥದ್ದನ್ನು ಕರೀತಾರೆ. ತ್ರಿಪದಿ ಏನಪ್ಪ ಅಂದ್ರೆ ಬಾದಾಮಿ ಶಾಸನದಲ್ಲಿ ಮೊಟ್ಟ ಮೊದಲ ಉಲ್ಲೇಖ ಕಂಡು ಬರ್ತದೆ. ಕಪ್ಪೆ ಆರಭಟನ ಶಾಸನ ಅಂತ ಕೂಡ ಅದರಲ್ಲಿ ಹೇಳ್ತೀವಿ, ಅಲ್ಲಿ ತ್ರಿಪದಿಗಳ ಉಲ್ಲೇಖವನ್ನು ಕಾಣಬಹುದು. ಚಂದ್ರಹಾಸನ ಕತೆ ಇದು ಒಂದು ಡ್ಯಾಶ್. ಆಪ್ಷನ್ ಎ ತ್ರಿಪದಿಯ ಕೃತಿ, ಬಿ ಸಾಂಗತ್ಯ ಕೃತಿ, ಸಿ ಷಟ್ಪದಿ ಕೃತಿ, ಇನ್ನು ಡಿ ಈ ಮೇಲಿನ ಯಾವುದು ಅಲ್ಲ. ಹಾಗಾದರೆ ಯಾವುದು ಸರಿಯಾದ ಉತ್ತರ ಸ್ನೇಹಿತರೆ? ಇಲ್ಲಿ ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿರುತ್ತೆ, ಸಾಂಗತ್ಯ ಕೃತಿ. ಹೆಳವನಕಟ್ಟೆ ಗಿರಿಯಮ್ಮನ ಕೃತಿ ಚಂದ್ರಹಾಸನ ಕಥೆಯಾಗಿದೆ. ಸೊ ಇದು ಒಂದು ಸಾಂಗತ್ಯ ಕೃತಿ. ಇನ್ನು ಕುಮಾರರಾಮನ ಕಥೆ ಆಗಿರುವಂತಹ ಅದು ಕೂಡ ಸಾಂಗತ್ಯ ಕೃತಿ ಆಗಿರ್ತದೆ, ನಂಜುಂಡ ಕವಿ ಬರೆದಿರುವಂಥದ್ದು. ಇನ್ನು ಕನಕದಾಸರು ಬರೆದಿರುವಂತಹ ನಳಚರಿತ್ರೆ ಮತ್ತು ಮೋಹನ ತರಂಗಿಣಿ ಇವುಗಳು ಕೂಡ ಸಾಂಗತ್ಯ ಕೃತಿಗಳಾಗಿದ್ದರೆ, ಸಂಚಿ ಹೊನ್ನಮ್ಮ ಹದಿಬದೆಯ ಧರ್ಮ ಎನ್ನುವಂಥ ಒಂದು ಕೃತಿಯನ್ನು ಬರೀತಾಳೆ. ಇದು ಒಬ್ಬ ಹೆಣ್ಣು ಮಗಳು ಬರೆದಂತಹ ಮೊಟ್ಟ ಮೊದಲ ಸಾಂಗತ್ಯ ಕೃತಿ ಆಗಿರ್ತದೆ. ಯಾವುದು? ಹದಿಬದೆಯ ಧರ್ಮ. ಇದನ್ನು ಬರೆದವರು ಸಂಚಿ ಹೊನ್ನಮ್ಮ ಆಗಿರ್ತಾರೆ. ಸ್ನೇಹಿತರೆ, ನೀವು ಕೂಡ ಅನ್ಅಕಾಡೆಮಿಯೊಳಗಡೆ ನನ್ನ ಒಂದು ವಿಡಿಯೋಸ್ಗಳನ್ನು ನೋಡ್ಬೋದು. ಪ್ರತಿ ದಿವಸ ರಾತ್ರಿ 8:15 ನಾನು ಅನ್ಅಕಾಡೆಮಿಯಲ್ಲಿ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಿರ್ತೀನಿ. 15 ಉಪಯುಕ್ತ ಪ್ರಶ್ನೆಗಳನ್ನು ಅಲ್ಲಿ ನಾನು ಚರ್ಚೆ ಮಾಡ್ತಿರ್ತೀನಿ. ನೇರ ಚರ್ಚೆ ಆಗಿರುತ್ತೆ, ಭಾಗವಹಿಸಿ. ಜೊತೆಗೆ ನಾನು ಪ್ರತಿ ದಿವಸ ಸ್ಪೆಷಲ್ ಕ್ಲಾಸನ್ನು ತೆಗೆದುಕೊಳ್ತಿರ್ತೀನಿ. ಇದು ಫ್ರೀ ಕ್ಲಾಸಸ್ ಆಗಿರುತ್ತೆ, ಅನ್ಅಕಾಡೆಮಿ ಆ್ಯಪಲ್ಲಿರುತ್ತೆ, 5:30 ಸಂಡೇ ಒಂದನ್ನು ಬಿಟ್ಟು. ಇನ್ನು ನೀವು ಕೂಡ ನನ್ನ ಒಂದು ರೆಗ್ಯುಲರ್ ಕ್ಲಾಸ್ಗಳನ್ನು, ಅಂದರೆ ನೀವು ಅನ್ಅಕಾಡೆಮಿಗೆ ಸಬ್ಸ್ಕ್ರಿಪ್ಷನ್ ತೆಗೆದುಕೊಂಡ ಮೇಲೆ 7:00 ಪ್ರತಿ ದಿವಸ ನಾನು ಕ್ಲಾಸನ್ನು ಕಂಡಕ್ಟ್ ಮಾಡ್ತಿರ್ತೀನಿ. ಪ್ರಸ್ತುತವಾಗಿ ನಾನು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದರ ಬಗ್ಗೆ ಟೀಚ್ ಮಾಡ್ತಿದ್ದೀನಿ, ಭಾರತೀಯ ಸಂವಿಧಾನದ ಬಗ್ಗೆ. ಇದೇ ತಿಂಗಳು 23 ಹಿಸ್ಟ್ರಿ ಬಗ್ಗೆ ನನ್ನ ಕ್ಲಾಸಸ್ಗಳನ್ನು ತೆಗೆದುಕೊಳ್ತಿದ್ದೀನಿ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ. ಅದೇ ರೀತಿ ಬೇರೆ ಬೇರೆ ಶಿಕ್ಷಕರು ಕೂಡ ಏನು ಮಾಡ್ತಿದ್ದಾರೆ, ಬೇರೆ ಬೇರೆ ಹೊಸ ಹೊಸ ಬ್ಯಾಚ್ಗಳನ್ನು ತೆಗೆದಿದ್ದಾರೆ. ಸೊ ಆ ಬ್ಯಾಚ್ಗೆ ಸೇರಿಕೊಂಡು ನಿಮ್ಮ ಕನಸನ್ನು ನನಸಾಗಿಸ್ಕೊಳ್ಬಹುದು. ಅತ್ಯುತ್ತಮವಾದಂತಹ ಒಂದು ಶಿಕ್ಷಣ ನಿಮಗೆ ಇಲ್ಲಿ ದೊರೆತಿದೆ ಸ್ನೇಹಿತರೆ, ಜಾಯ್ನ್ ಆಗಿ ಅದರ ಉಪಯೋಗನ ಪಡ್ಕೊಳ್ಳಿ. ಇನ್ನು ಮುಂದಿನ ಪ್ರಶ್ನೆ, ಕೆ ಎಸ್ ನರಸಿಂಹಸ್ವಾಮಿಯವರ ಈ ಕೆಳಗಿನ ಯಾವ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ ಅಂತಕ್ಕಂಥದ್ದು? ಆಪ್ಷನ್ ಎ ಇರುವಂತಿಗೆ, ಬಿ ದೀಪದ ಮಲ್ಲಿ, ಸಿ ತೆರೆದ ಬಾಗಿಲು, ಇನ್ನು ಡಿ ದುಡ್ಡು ಮಲ್ಲಿಗೆ ಅಂತಕ್ಕಂಥದ್ದು. ಹಾಗಾದರೆ ನಿಮ್ಮ ಉತ್ತರ ಯಾವುದಿಲ್ಲಿ? ಸ್ನೇಹಿತರೆ, ಕೆ ಎಸ್ ನರಸಿಂಹಸ್ವಾಮಿಯವರ ದುಂಡು ಮಲ್ಲಿಗೆ ಎನ್ನುವಂಥ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿರುವಂಥದ್ದು. ಇನ್ನು ಇವರ ಮೊದಲ ಕವನ ಅಂತಂದರೆ ಮೈಸೂರು ಮಲ್ಲಿಗೆ ಅನ್ನುವಂಥದ್ದು. ಮೈಸೂರು ಮಲ್ಲಿಗೆ ಅನ್ನುವಂಥ ಕೃತಿಯಿಂದ ಕವನದಿಂದ ಇವರು ಸಾಕಷ್ಟು ಖ್ಯಾತಿಯನ್ನು ಪಡ್ಕೊಂಡಿದ್ದರು. ಇನ್ನು ಇವರನ್ನು ಪ್ರೇಮ ಕವಿ ಅಂತೂ ಕೂಡ ಕರಿತೀವಿ. ವೈಶಾಖ ಮತ್ತು ಗೋಲ್ಕತ್ತಾ ಖಂಡ ಕಾವ್ಯವನ್ನು ರಚಿಸಿದವರು ಯಾರು? ಆಪ್ಷನ್ ಎ ಕುವೆಂಪು, ಬಿ ಧರಾ ಬೇಂದ್ರೆ, ಸಿ ಎಂ ಗೋವಿಂದಪ್ಪೈ, ಡಿ ತೀನಂ ಶ್ರೀಕಂಠಯ್ಯ. ಹಾಗಾದರೆ ನಿಮ್ಮ ಉತ್ತರ ಯಾವುದಿಲ್ಲಿ? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ ಎಂ ಗೋವಿಂದಪ್ಪಯ್ಯ ಆಗಿರುತ್ತಾರೆ. ಎಂ ಗೋವಿಂದಪ್ಪಯ್ಯವರು ವೈಶಾಖ ಮತ್ತು ಗೋಲ್ಗತ್ತಾ ಎಂಬಂಥ ಖಂಡ ಕಾವ್ಯವನ್ನು ರಚಿಸಿರ್ತಾರೆ. ನಂತರದ ಪ್ರಶ್ನೆ ಸ್ನೇಹಿತರೆ, ಡಾಕ್ಟರ್ ಜಿ ಎಸ್ ಶಿವರುದ್ರಪ್ಪನವರನ್ನು ರಾಷ್ಟ್ರಕವಿ ಎಂದು ಘೋಷಿಸಲಾದಂತಹ ವರ್ಷ ಯಾವುದು? ಆಪ್ಷನ್ ಎ 2006, ಬಿ 2007, ಸಿ 2008, ಡಿ 2009. ಹಾಗಾದರೆ ಇಲ್ಲಿ ನಿಮ್ಮ ಉತ್ತರ ಯಾವುದು? ಸ್ನೇಹಿತರೆ, ಇಲ್ಲಿ ಸರಿಯಾದ ಉತ್ತರ 2006 ಆಗಿರ್ತದೆ.
ನವೆಂಬರ್ 1, 2006 ಜಿ ಎಸ್ ಶಿವರುದ್ರಪ್ಪನವರನ್ನು ರಾಷ್ಟ್ರಕವಿ ಎಂದು ಘೋಷಣೆ ಮಾಡಲಾಗ್ತದ. ನಂತರದ ಪ್ರಶ್ನೆ ಸ್ನೇಹಿತರೆ, ಸಾವಿರಾರು ನದಿಗಳು ಕವಿತೆಯನ್ನು ಬರೆದವರು ಡಾಕ್ಟರ್ ಅರವಿಂದ ಮಾಲ್ಗಿತ್ತಿ ಅನ್ನುವಂಥದ್ದು, ಹೌದಾ? ಹಾಗಾದರೆ ಇಲ್ಲಿ ಈ ಒಂದು ಗೆರೆಯಿಡದಂತಹ ಭಾಗದಲ್ಲಿ ತಪ್ಪಿದೆ. ಹಾಗಾದರೆ ಇಲ್ಲಿ ಸರಿಯಾದ ಉತ್ತರ ಯಾವುದಾಗಿರ್ತದೆ? ಈ ಸಾವಿರಾರು ನದಿಗಳು ಎನ್ನುವಂಥ ಕವಿತೆಯನ್ನು ಬರೆದವರು ಯಾರು? ಆಪ್ಷನ್ ಎ ಡಾಕ್ಟರ್ ಚನ್ನಣ್ಣ ವಾಲಿಕಾರ್, ಬಿ ಡಾಕ್ಟರ್ ಸಿದ್ದಲಿಂಗಯ್ಯ ಪಟ್ಟಣಶೆಟ್ಟಿ, ಸಿ ಡಾಕ್ಟರ್ ಸಿದ್ದಲಿಂಗಯ್ಯ, ಇನ್ನು ಡಿ ಡಾಕ್ಟರ್ ಆರ್ ನಾಗರಾಜ್ ಅಂತಕ್ಕಂಥದ್ದು. ಹಾಗಾದರೆ ಇಲ್ಲಿ ನಿಮ್ಮ ಉತ್ತರ ಯಾವುದಾಗಿರುತ್ತೆ ಸ್ನೇಹಿತರೆ? ಎಸ್, ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಡಾಕ್ಟರ್ ಸಿದ್ದಲಿಂಗಯ್ಯನವರು ಏನಪ್ಪ ಅಂದರೆ ಈ ಒಂದು ಕೃತಿಯನ್ನು ಬರೆದವರಾಗಿರ್ತಾರೆ ಸ್ನೇಹಿತರೆ. ಯಾವುದು? ಸಾವಿರಾರು ನದಿಗಳು ಎನ್ನುವಂಥ ಕವಿತೆ. ಇದನ್ನು ಬರೆದವರು ಡಾಕ್ಟರ್ ಸಿದ್ದಲಿಂಗಯ್ಯನವರು, ಒಬ್ಬ ದಲಿತ ಕವಿ ಅಂತ ಇವರನ್ನು ನಾವು ಕರಿತೀವಿ. ಬೆಂಗಳೂರಿನ ಮಾಗಡಿಯಲ್ಲಿ ಇವರು ಇರುವಂಥದ್ದು. ಗ್ರಾಮ ದೇವತೆಗಳು ಎಂಬ ಪ್ರಬಂಧಕ್ಕೆ ಡಾಕ್ಟರೇಟ್ ಪದವಿಯನ್ನು ಪಡ್ಕೊಂಡಿದ್ದಾರೆ. ಇನ್ನು ಇವರ ಒಂದು ವಿಶಿಷ್ಟ ರೀತಿಯ ಆತ್ಮಕಥನ ಅಂತಂದರೆ ಅದು ಊರು ಕೇರಿ ಅಂತಕ್ಕಂಥದ್ದು. ಊರು ಕೇರಿ ಇವರ ಆತ್ಮಕಥನವಾಗಿರ್ತದೆ. ಮುಂದಿನ ಪ್ರಶ್ನೆ ಸ್ನೇಹಿತರೆ, ಮುಂದಿನ ಪ್ರಶ್ನೆ ಹೋಗೋಕ್ಕಿಂತ ಮುಂಚೆ ನಿಮಗೊಂದು ಚಿಕ್ಕ ಮಾಹಿತಿ. ಅನ್ಅಕಾಡೆಮಿ ಪ್ರಸ್ತುತವಾಗಿ ಏನು ಅಂತಂದರೆ ಲೈವ್ ಕೋಚಿಂಗನ್ನು ಕೊಡ್ತಾ ಇರುವಂಥದ್ದು. ಭಾರತದ ಅತಿ ದೊಡ್ಡ ಒಂದು ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ತೀವಿ, ನೇರ ಕಲಿಕೆಯ ಪ್ಲ್ಯಾಟ್ಫಾರ್ಮ್, ಲೈವ್ ಪ್ಲ್ಯಾಟ್ಫಾರ್ಮ್ ಅಂತಂದರೆ ಅದು ಅನ್ಅಕಾಡೆಮಿ ಸ್ನೇಹಿತರೆ. ನೀವು ಮನೆಯಲ್ಲೇ ಇದ್ಕೊಂಡು ಸುರಕ್ಷಿತವಾಗಿ ಕೋಚಿಂಗನ್ನು ಪಡ್ಕೋಬೋದು. ಒಂದು ದಿನಕ್ಕೆ ನಿಮಗೆ ಬೀಳುವಂತಹ ಖರ್ಚು ಕೇವಲ 18 ರೂಪಾಯಿಗಳು, ಕೇವಲ 18 ರೂಪಾಯಿಗಳು. ಒಂದು ವರ್ಷದ ಸಬ್ಸ್ಕ್ರಿಪ್ಷನ್ ನೀವು ತೆಗೆದುಕೊಂಡ್ರೆ ತಿಂಗಳಿಗೆ 525 ರೂಪಾಯಿಗಳು ಮಾತ್ರ ಬೀಳುತ್ತೆ. ಲೈವ್ ಡೌಟ್ ಕ್ಲಿಯರಿಂಗ್ ಸೆಷನ್ ಇರುತ್ತೆ. ಮೀನ್ಸ್ ಏನು, ನಿಮ್ಮ ಏನೇ ಡೌಟ್ಸ್ಗಳಿದ್ರೂ ಕೂಡ ಲೈವ್ ಆಗಿ ಅಲ್ಲೇ ಬಗೆಹರಿಸಲಾಗ್ತದೆ. ಎಜುಕೇಟರ್ಸು ಬಗೆಹರಿಸ್ತಾರೆ. ಇನ್ನು ಸ್ಟ್ರಕ್ಚರ್ವೈಸ್ ಕ್ಲಾಸಸ್ಗಳು ಇಲ್ಲಿ ಲಭ್ಯವಿರ್ತವೆ. EMI ಪೇಮೆಂಟ್ ಆಪ್ಷನ್ ಕೂಡ ಲಭ್ಯ, ಕ್ರೆಡಿಟ್ ಕಾರ್ಡ್ ಮೂಲಕ. ಇನ್ನು HDFC ನೀವೇನಾದ್ರೂ ಡೆಬಿಟ್ ಕಾರ್ಡ್ ಹೊಂದಿದ್ರಿ ಅಂತಂದರೆ ಆ ಒಂದು ಕಾರ್ಡ್ನ ಮೂಲಕ ಕೂಡ ನೀವು EMI ಮಾಡಿ ಜಾಯ್ನ್ ಆಗಬಹುದು. ಸ್ನೇಹಿತರೆ, ನೋಡಬಹುದು ಈ ಒಂದು ಕರ್ನಾಟಕ PSC ಸಬ್ಸ್ಕ್ರಿಪ್ಷನ್ ಪೇಜ್ ಇಲ್ಲಿರುತ್ತೆ. ಸೊ ಇಲ್ಲಿ ಡಿಸ್ಕೌಂಟ್, 10% ಡಿಸ್ಕೌಂಟ್ ಆಗಿರುವಂಥದ್ದು Ramesh12 ಅಥವಾ Ramesh Live ಅನ್ನುವಂಥ ರೆಫರಲ್ ಕೋಡನ್ನು ಯೂಸ್ ಮಾಡಿದಾಗ, Ramesh Live ಅನ್ನುವಂಥ ರೆಫರಲ್ ಕೋಡನ್ನು ಯೂಸ್ ಮಾಡಿದಾಗ ಸೊ ಇಲ್ಲಿ ನಿಮಗೆ ಇಷ್ಟು ಡಿಸ್ಕೌಂಟ್ ಸಿಗುತ್ತೆ. 10% 1 ಇಯರ್ಗೆ ಎಷ್ಟಾಗುತ್ತೆ? 6,300 ರುಪೀಸ್ ಆಗುತ್ತೆ. ಇದನ್ನು ಕೊಟ್ಟರಿ ಅಂತಂದರೆ, ಜಾಯ್ನ್ ಆದ್ರಿ ಅಂದರೆ ಇಲ್ಲಿ ಎಷ್ಟು ಶಿಕ್ಷಕರಿದ್ದಾರೋ ಎಲ್ಲರ ವಿಡಿಯೋಸ್ ನೀವು ನೋಡಬಹುದು, ಎಲ್ಲರೂ ವಿಡಿಯೋಸ್ ನೋಡ್ಬೋದು, ಎಲ್ಲರ ಪಾಠ ಕೇಳ್ಬೋದು, ಎಲ್ಲರೂ PDF ಪಡ್ಕೋಬೋದು, ಟೆಸ್ಟ್ಗಳನ್ನು ಕೂಡ ಪಡಿಬೋದಾಗಿರುತ್ತೆ, ಹೌದಾ? ಹಾಗಾದರೆ ಏನು ಮಾಡಬೇಕು? ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪ್ ಅಂತ ಸಿಗುತ್ತೆ, ಡೌನ್ಲೋಡ್ ಮಾಡ್ಕೊಳ್ಳಿ. ಕರ್ನಾಟಕ PSC ಹಾಕ್ಕೊಳ್ಳಿ, ಪ್ಲಸ್ ಅಂತಿರುತ್ತೆ, ಕ್ಲಿಕ್ ಮಾಡಿ. ಈ ಥರ ಪೇಜ್ ಓಪನ್ ಆಗುತ್ತೆ, ಗೆಟ್ ಸಬ್ಸ್ಕ್ರಿಪ್ಷನ್ ಅಂತ. ಸಬ್ಸ್ಕ್ರಿಪ್ಷನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು 1 ತಿಂಗಳು 3 ತಿಂಗಳು 6 1 1 ವರ್ಷ 2 ವರ್ಷದ್ದಿದೆ. ನಿಮ್ಗೆ ಯಾವ್ದು ಇಷ್ಟ ಅದನ್ನು ಚೂಸ್ ಮಾಡ್ಕೊಳ್ಳಿ, ಕಂಟಿನ್ಯೂ ಬಟನ್ ಓದ್ಕೊಳ್ಳಿ. ನಂತರ ಏನಾಗುತ್ತೆ, ಈ ಥರ ಪೇಜ್ ಓಪನ್ ಆಗುತ್ತೆ. ಎಂಟರ್ ರೆಫರಲ್ ಕೋಡ್ ಅದರಲ್ಲಿ Ramesh Live ಅಂತ ಹಾಕ್ಕೊಳ್ಳಿ. RAMESHLIVE RAMESHLIVE ಬಟನ್ ಒಂದು ಹಾಕ್ಕೊಂಡು ಅಪ್ಲೈ ಬಟನ್ ಪ್ರೆಸ್ ಮಾಡಿ. ಅವಾಗ ಈ ಥರ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ 10% ಡಿಸ್ಕೌಂಟ್ ಆಗಿರುತ್ತೆ. ನಂತರ ಏನು ಮಾಡಬೇಕು, ಪ್ರೊಸೀಡ್ ಟು ಪೇಮೆಂಟ್ ಅನ್ನುವಂಥ ಬಟನ್ ಕ್ಲಿಕ್ ಮಾಡಿಕೊಂಡು ಪೇಮೆಂಟ್ ಮಾಡಿ ಜಾಯ್ನ್ ಆಗ್ಬೋದು. ಪೇಮೆಂಟ್ ಕೂಡ ಸೆಕ್ಯೂರ್ ಆಗಿರುತ್ತೆ ಸ್ನೇಹಿತರೆ, ಜಾಯ್ನ್ ಆಗಿ. ಸೊ ನೀವಿರುವಂತಹ ಸ್ಥಳದಲ್ಲೇ KAS, FDA, SDA, PDO, PSI ಎಲ್ಲ ಹುದ್ದೆಗಳಿಗೂ ಕೂಡ ಒಂದೇ ವೇದಿಕೆಯಲ್ಲಿ, ಅದೂ ಕೂಡ ಈ ಒಂದೇ ಅಮೌಂಟ್ನಲ್ಲಿ ಎಲ್ಲ ಕೋರ್ಸಸ್ಗಳನ್ನು ಕಲಿಬಹುದು. ಓಕೆನಾ? ಸೊ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ಸಲ್ಲಿ ತಿಳಿಸಿ, ನಾನು ಅದಕ್ಕೆ ಉತ್ತರವನ್ನು ಕೊಡ್ತೀನಿ. ನಂತರದ ಪ್ರಶ್ನೆ, ರತ್ನಾಕರ್ ವರ್ಣಿಯು ಡ್ಯಾಶ್ ಕೃತಿಯನ್ನು ರಚಿಸಿದ್ದಾನೆ. ಆಪ್ಷನ್ ಎ ಮುದ್ರಾ ಮಂಜುಷ, ಬಿ ಭರತೇಶ ವೈಭವ, ಸಿ ಹರಿಶ್ಚಂದ್ರ ಕಾವ್ಯ, ನಡಿ ಗಿರಿಜಾ ಕಲ್ಯಾಣ ಅಂತಕ್ಕಂಥದ್ದು. ಹಾಗಾದರೆ ನಿಮ್ಮ ಉತ್ತರ ಯಾವುದಿಲ್ಲಿ ಸ್ನೇಹಿತರಲ್ಲಿ? ಸರಿಯಾದ ಉತ್ತರ ಬಂದುಬಿಟ್ಟು ಆಪ್ಷನ್ ಬಿ ಆಗಿದೆ, ಭರತೇಶ ವೈಭವ ಅಂತಕ್ಕಂಥದ್ದು. ಭರತೇಶ ವೈಭವ ರತ್ನಾಕರಣಿಯ ರಚಿಸಿರುವಂಥ ಒಂದು ಸಾಂಗತ್ಯ ಕೃತಿಯಾಗಿದೆ ಅದು. ಇನ್ನು ಇದು ಪ್ರಥಮ ತೀರ್ಥಂಕರನಾದಂತಹ ಋಷಭದೇವನ ಮಗನಾದ ಭರತೇಶನ ಕಥೆಯ ವರ್ಣನೆಯನ್ನು ಒಳಗೊಂಡಿರುವಂಥದ್ದಾಗಿದೆ. ಇನ್ನು ಈ ಒಂದು ಕೃತಿಯಲ್ಲಿ ಭೋಗ ಯೋಗ ಸಮನ್ವಯವನ್ನು ಕವಿ ಬಹಳ ಸುಂದರವಾಗಿ ಬರೆದಿದ್ದಾನೆ. ಇನ್ನು ಇದರಲ್ಲಿ ಭೋಗ ವಿಜಯ, ಯೋಗ ವಿಜಯ, ಅರ್ಕ ವಿಜಯ, ಕೀರ್ತಿ ವಿಜಯ, ಮೋಕ್ಷ ವಿಜಯ ಎಂಬ 5 ಭಾಗಗಳನ್ನು ಕಾಣಬಹುದು. ಇನ್ನು ಇದು ಭೋಗಗಳ ಸಮನ್ವಯವನ್ನು ಸ್ಥಾಪಿಸಿದ ಕಾವ್ಯವಾಗಿದೆ ಅಂತೇಳಿ ಹೇಳ್ತಾರೆ. ಮುಂದಿನ ಪ್ರಶ್ನೆ, ಮರಳು ಮುನಿಯನ ಕಗ್ಗ ಎನ್ನುವಂಥ ಕೃತಿಯ ಕರ್ತೃ ಯಾರಾಗಿರ್ತಾರೆ? ಆಪ್ಷನ್ ಎ ದರಾ ಬೇಂದ್ರೆಯವರು, ಬಿ ಡಿ ವಿ ಗುಂಡಪ್ಪನವರು, ಸಿ ಕುವೆಂಪು ಅವರು, ನಡಿ ಶಿವರಾಮ್ ಕಾರಂತರು. ಹಾಗಾದರೆ ಇಲ್ಲಿ ಸರಿಯಾದ ಆಯ್ಕೆ ಏನಾಗಿರುತ್ತೆ ಸ್ನೇಹಿತರೆ? ಸರಿಯಾದ ಆಯ್ಕೆ ಯಾವುದು?
ಸ್ನೇಹಿತರೆ, ಮರಳು ಮುನಿಯನ ಕಗ್ಗ, ಮಂಕುತಿಮ್ಮನ ಕಗ್ಗ ಎನ್ನುವಂತಹ ಕೃತಿಗಳ ಲೇಖಕರು ಡಿ ವಿ ಗುಂಡಪ್ಪನವರ ಆಗಿರ್ತಾರೆ. ದೇವನಹಳ್ಳಿ ವೆಂಕಟರಮಣಯ್ಯ ಗುಂಡಪ್ಪ ಎನ್ನುವಂಥದ್ದು ಅವರ ಪೂರ್ಣ ಹೆಸರಾಗಿರ್ತದೆ. ಸೊ ಕೋಲಾರ ಜಿಲ್ಲೆಯ ಮುಳಬಾಗಿಲಿನವರು ಇವರು. ಓಕೆ, ತಂದೆ ವೆಂಕಟರಮಣಯ್ಯ, ತಾಯಿ ಅಲಮೇಲಮ್ಮ ಆಗಿರ್ತಾರೆ. ಸ್ನೇಹಿತರೆ, ಇದಿಷ್ಟ ಆಗಿತ್ತು ಇವತ್ತಿನ ಈ ಒಂದು 15 ಪ್ರಶ್ನೆಗಳು. ಇವತ್ತು ಸಾಯಂಕಾಲ ನನ್ನ ಒಂದು ಸ್ಪೆಷಲ್ ಕ್ಲಾಸ್ ಇದೆ ಅನ್ಅಕಾಡೆಮಿ ಲರ್ನಿಂಗ್ ಆ್ಯಪಲ್ಲಿ, ಸಾಮಾನ್ಯ ಕನ್ನಡಕ್ಕೆ ಸಂಬಂಧಿಸಿದಂತೆ. ಎಷ್ಟು ಗಂಟೆಗೆ? 5:30 ಇರ್ತದೆ, 5:30 PM. ಮರಿದೆ ಯಾರು ಈ ವಿಡಿಯೋ ನೋಡ್ತೀರಿ, ಎಲ್ಲರೂ ಕೂಡ 5:30 ಜಾಯ್ನ್ ಆಗಿ ಈ ಒಂದು ಕ್ಲಾಸ್ನ ಲಿಂಕನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಮತ್ತು ಕಮೆಂಟ್ ಬಾಕ್ಸಲ್ಲಿ ನಾನು ಹಾಕಿರ್ತೀನಿ. ಅದ್ರ ಮೂಲಕ ನೀವು ಎನ್ರೋಲ್ ಆಗಿ ಜಾಯ್ನ್ ಆಗಿ, ಸರಿನಾ? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಲ್ಲಿ ನನಗೆ ತಿಳಿಸಿ. ಆಮೇಲೆ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ, ಹೊಸಬ್ರು ಯಾರಾದರೂ ಹೇಗಿದ್ರೆ. ಇನ್ನು ನಿಮಗಿಷ್ಟ ಆದರೆ ಒಂದು ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ. ಇದು ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಆಗಿರುತ್ತೆ, ಅಲ್ಲಿ ಕೂಡ ನೀವು ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್, ಮತ್ತೊಂದು ವಿಡಿಯೋದೊಂದಿಗೆ ಎಲ್ಲರೂ ಕೂಡ ಭೇಟಿಯಾಗೋಣ. ಧನ್ಯವಾದಗಳು.